ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ KSRTC ಅಲ್ಲಿ ಖಾಲಿಯಿರತಕ್ಕಂತಹ ಶಿಶುಶಿಕ್ಷ ಹುದ್ದೆಗಳ ಬಗ್ಗೆ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ, ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ಓಕೆನಾ? ಹಾಗಿದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು 10ನೇ ತರಗತಿ ಪಾಸ್ ಆಗಿದ್ರೂ ಸಾಕು. ಸೊ ಅಥವಾ ನೀವೇನಾದರೂ ITI ಪಾಸ್ ಆಗಿದ್ರೂ ನಡೆಯುತ್ತೆ. 10ನೇ ಕ್ಲಾಸು ಅಥವಾ ITI ಇವೆರಡರಲ್ಲಿ ಯಾವುದಾದ್ರೂ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಹೋಗಿ ಸೆಲೆಕ್ಷನ್ ಆಗಬಹುದು. ಸ್ನೇಹಿತರೆ, ಇದು ನೀವು ನೋಡ್ತಾ ಇರೋದು KSRTC ಚಾಮರಾಜನಗರ ಡಿವಿಷನ್ನಿಂದ ಬಿಟ್ಟಿರುವಂತಹ ಒಂದು ಸರ್ಕ್ಯುಲರು. ಸೊ ಇಲ್ಲಿ KSRTC ಚಾಮರಾಜನಗರ ವಿಭಾಗದ ಕೊಳ್ಳೇಗಾಲ ಘಟಕದಲ್ಲಿ ಶಿಶುಶಿಕ್ಷು ಅಧಿನಿಯಮ 1961 ಕೆಳಕಂಡ ತಾಂತ್ರಿಕ, ಫಿಟ್ಟರು, MME ಮತ್ತು ಡೀಸೆಲ್ ಮೆಕ್ಯಾನಿಕ್ ಅಥವಾ ಆಟೋ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಿಷಿಯನ್ ಹಾಗೂ ಕೋಪ ವೃತ್ತಿಗಳಲ್ಲಿ ಶಿಶುಶಿಕ್ಷು ತರಬೇತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆಯಾ ವೃತ್ತಿಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊಂದಿದ್ದಲ್ಲಿ ಭರ್ತಿ ಮಾಡಿದ ನಿಗದಿತ ಅರ್ಜಿ, ಮೂಲ ದಾಖಲಾತಿ ಮತ್ತು ಮೂಲ ದಾಖಲಾತಿಗಳ ಒಂದು ಸೆಟ್ ದೃಢೀಕೃತ ಜೆರಾಕ್ಸನ್ನು ತಗೊಂಡು ದಿನಾಂಕ 30/8/2020 ಬೆಳಗ್ಗೆ 8 ಗಂಟೆಗೆ ದಿನಾಂಕ 30/9/2020 ಬೆಳಗ್ಗೆ 8 ಗಂಟೆಗೆ ಕೊಳ್ಳೇಗಾಲ ಘಟಕ ಕೊಳ್ಳೇಗಾಲದಲ್ಲಿರುವಂತಹ ಡಿಪೋಗೆ ನೀವು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಬೇಕು. ರಿಟರ್ನ್ ಟೆಸ್ಟ್ ಇರೋದಿಲ್ಲ, ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ, ನೀವು ಹೋಗಿ ಅಟೆಂಡ್ ಮಾಡಬೇಕು. ಹಾಗೆ ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಇಲ್ಲಿ, ಯಾವ ಪೋಸ್ಟು ಮತ್ತು ಎಜುಕೇಷನ್ನು ಮತ್ತು ಟ್ರೈನಿಂಗ್ ಪಿರಿಯಡ್ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಫಿಟ್ಟರ್ ಇದೆ, ಇದಕ್ಕೆ ಟ್ರೈನಿಂಗ್ ಪಿರಿಯಡ್ ಬಂದು 2 ವರ್ಷ, 11 ಮೆಂಬರ್ಸ್ ಬೇಕು ಈ ಫಿಟ್ಟರ್ ಹುದ್ದೆಗೆ. ವಿದ್ಯಾರ್ಹತೆ ಬಂದು SLC ಪಾಸ್ ಆಗಿದ್ರು ಸಾಕು, ITI ಮಾಡಿದ್ರೂ ಸಾಕು. ಓಕೆನಾ? SLC ಪಾಸ್ ಆಗಿದ್ದರೂ ನಡೆಯುತ್ತೆ, ITI ಪಾಸ್ ಆಗಿದ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟು ಅದೇ ಥರ ಡೀಸೆಲ್ ಮೆಕ್ಯಾನಿಕ್, ಇದಕ್ಕೂ ಅಷ್ಟೇ ಕೂಡ ತರಬೇತಿ ಅವಧಿ 2 ವರ್ಷ, ಇದು ಒಂದೇ ಒಂದು ಪೋಸ್ಟ್ ಇದೆ, ಇದಕ್ಕೂ SLC ಪಾಸ್ ಆಗಿದ್ರೆ ಸಾಕು. ಹಾಗೆಯೇ ಆಟೋ ಎಲೆಕ್ಟ್ರಿಷಿಯನ್ 2 ಪೋಸ್ಟು, ಅಲ್ಲ 2 ವರ್ಷ 4 ಪೋಸ್ಟು, ಎಲೆಕ್ಟ್ರಿಷಿಯನ್ 5 ಪೋಸ್ಟು, MME ಬಂದು 2 ಪೋಸ್ಟು. ಸೊ ಒಟ್ಟು 24 ಹುದ್ದೆಗಳಿದೆ. ಈ 24 ಹುದ್ದೆಗಳಿಗೆ SLC ಪಾಸ್ ಆಗಿದ್ರೂ ನಡೆಯುತ್ತೆ, ಹಾಗೆಯೇ ITI ಪಾಸ್ ಆಗಿದ್ರೂ ನಡೆಯುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದರೂ SLC ಮೇಲೆ ಅಪ್ಲಿಕೇಶನ್ ಹಾಕಿದರೆ ನಿಮಗೆ 2 ವರ್ಷ ಫಿಕ್ಸ್ ಆಗುತ್ತೆ, ITI ಮೇಲೆ ಹಾಕಿದರೆ ನಿಮಗೆ 1 ವರ್ಷ ಫಿಕ್ಸ್ ಆಗುತ್ತೆ. SLC ಮೇಲೆ ಹಾಕಿರುವಂತಹವರು ಮೊದಲನೇ ವರ್ಷ 7,700 ರೂಪಾಯಿ ಇತ್ತಿರುತ್ತೆ, ಏನೋ ನಿಮಗೆ ಭತ್ತೆ ತರಬೇತಿ ಭತ್ತೆ ಅಂತ ಕೊಡ್ತಾರೆ. ಇನ್ನು 2ನೇ ವರ್ಷ ನಿಮಗೆ 8,800 ಆಗಿರುತ್ತೆ. ನೀವೇನಾದರೂ ITI ಮೇಲೆ ಹಾಕಿದರೆ 2ನೇ ವರ್ಷನೇ ನಿಮಗೆ ಡೈರೆಕ್ಟ್ ಬರುತ್ತೆ, 8,800 ರೂಪಾಯಿ ನಿಮಗೆ ಪೇಮೆಂಟು ಬರುತ್ತೆ. ಇನ್ನು ವರ್ಷ ಅಥವಾ ನಿಮ್ಮ ವಯೋಮಿತಿ ನೋಡೋದಾದರೆ 14 ವರ್ಷ ನಿಮಗೆ ಕಂಪ್ಲೀಟ್ ಆಗಿದ್ರೆ ಸಾಕು, ನೀವು ಇದಕ್ಕೆ ಹೋಗಬಹುದು. ಹಾಗೆಯೇ ಜಾಸ್ತಿ ಅಂತ ನೋಡೋದಾದರೆ, ಗರಿಷ್ಠ ವಯೋಮಿತಿ ನೋಡೋದಾದರೆ ITI ವಿದ್ಯಾರ್ಥಿಗಳು 40 ವರ್ಷ ಆಗಿರುತ್ತೆ, ಇನ್ನು SLC ವಿದ್ಯಾರ್ಥಿಗಳಿಗೆ 21 ವರ್ಷ ಇರುತ್ತೆ. SLC ವಿದ್ಯಾರ್ಥಿಗಳಿಗೆ 21 ವರ್ಷ ಮೀರಿರಬಾರ್ದು, ITI ವಿದ್ಯಾರ್ಥಿಗಳಿಗೆ 40 ವರ್ಷ ಮೀರಿರಬಾರ್ದು. ಓಕೆನಾ? ಸೊ ಇನ್ನು ಹೇಗಪ್ಪ ಅಂದರೆ, ಫಸ್ಟು ನೀವು myapprenticeshipindia.org ಇಲ್ಲೋಗಿ ಲಾಗಿನ್ ಆಗಿ ಹೋಮ್ ಪೇಜಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಕ್ಯಾಂಡಿಡೇಚರ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ID ಪಾಸ್ವರ್ಡ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮತ್ತು ಆಕ್ಟಿವೇಷನ್ ಮಾಡ್ಕೋಬೇಕು. ನಿಮ್ಮ ಇಮೇಲ್ ID ಮತ್ತು ಇದ್ರದ್ದು ರಿಜಿಸ್ಟ್ರೇಷನ್ ಇರುತ್ತಲ್ಲ ಅದನ್ನು ಆಕ್ಟಿವ್ ಮಾಡಿಕೊಂಡು ಒಂದು ಪ್ರಿಂಟ್ ಬರುತ್ತೆ, ಪ್ರಿಂಟ್ನ ತೊಗೊಂಡು ಅವರೊಂದು KSRTC ದೊಂದು ನಮೂನೆ ಇರುತ್ತೆ, ಆ ನಮೂನೆ ಫಿಲ್ ಮಾಡಿಕೊಂಡು ನೀವು ಹೋಗಬೇಕಾಗುತ್ತೆ. ಇನ್ನೇನೇ ಡೌಟ್ ಇದ್ರೂ ನಿಮ್ಮ ಹತ್ರ ಇರೋವಂತಹ KSRTC ಡಿಪೋಗಳನ್ನ ಕೇಳಿ, ಸಾರ್ ಹಿಂಗಿದೆ ಏನು ಮಾಡೋದು ಅಂತ ಅವರು ನಿಮಗೆ ವಿಷಯನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಇದೇ ಥರ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ನಿಮ್ಮ ಫ್ರೆಂಡ್ಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.